ವೆಲ್ಕಮ್ ಟು ಚಾಣಕ್ಯ ಮಲ್ಟಿಟ್ಯಾಲೆಂಟ್ ಅಕಾಡೆಮಿ. ಸೊ ಬಾಡ್ ಮಾಸಲ್ಲಿ ಮಿಕ್ಕಿದ ಪ್ರಾಬ್ಲಮ್ಸ್ನ ನಾವು ಮಾಡ್ ಸಾಲ್ವ್ ಮಾಡಿದ್ದೀವಿ ಆಲ್ರೆಡಿ. ಈಗ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಈ ಥರ ಇದೆ, 1/4 + 1/2 × 2/3 ಮೈನಸ್ ಫ್ಲವರ್ ಬ್ರಾಕೆಟಲ್ಲಿ ಇದೆ 2 1/4 / 3 3/5 × 1/3 + 1/6 ಈ ಥರ ಇದೆ. ಸೊ ಮಾಡಿ ತೋರಿಸೋಣ. ಹಿಂಗೆ 1/4 + ಈಗ ಮಿಕ್ಸಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. 2 1 + 2 + 1 3/2 × 2/3 ಮೈನಸ್ 4 2 8 + 1 9/4 / 5 3 15 15 + 3 18/5. ಸೊ ಈಗ ಇದು 1/3 + 1/6 ಈ ಥರ ಇದೆ. ಸೊ ಫಸ್ಟ್ ನಾವು ಬ್ರಾಕೆಟ್ನ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಹಂಗೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. 3/2 × 2/3 - 9/4 / 18/5 ಈ ಬ್ರಾಕೆಟಲ್ಲಿ ಇವಾಗ ಮಾಡ್ಕೊಳ್ಳೋಣ. 3 ಗೆ 6 ಗೆ ಎಲ್ಸಮ್ ತೊಗೊಂಡ್ರೆ 6 ಬರುತ್ತೆ. ಸೊ 3 1 3 2 2 × 1 2 + 6 6 ಕ್ಯಾನ್ಸಲ್ ಆಗಿ 1 ಉಳ್ಕೊಳ್ಳುತ್ತೆ. ಸೊ ಈಗ ಇಲ್ಲಿ 2 + 1 ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 1/4 + 3/2 × 2/3 - 9/4 / 18/5 ಎಲ್ಲ ಹಂಗೆ ಬರ್ಕೊಂಡು ಇಲ್ಲಿ ಇದನ್ನ ಈಗ ಆ್ಯಡ್ ಮಾಡ್ಕೊಳ್ಳಿ. 2 + 1 = 3 / 3/6. ಸೊ ನೆಕ್ಸ್ಟ್ 1/4 + 3/2 × 2/3 - 9/4. ಸೊ ಇಲ್ಲಿ 9/4 ಆದಮೇಲೆ ಡಿವಿಷನ್ ಸಿಂಬಲ್ ಇದೆ. ಸೊ ಡಿವಿಷನ್ ಇದ್ರೆ ನಾವೇನು ಮಾಡ್ಕೋಬೇಕು, ಈಗ 8 ಅಂತ ಹಾಕೊಂಡು ರೆಸಿಪ್ರೋಕಲ್ ಮಾಡ್ಕೋಬೇಕು. 5/18 × 3/6. ಸೊ ಈಗ 1/4 + ಈಗ ಇಲ್ಲಿ ನಾವು ಕ್ಯಾನ್ಸಲೇಷನ್ ಮಾಡ್ಕೊಬೋದು. 9 1 = 9 2 = ನೆಕ್ಸ್ಟ್ 3 1 = 3 2 ಇಲ್ಲಿ 3/2 × 2/3 - ಈಗ ಮೇಲೇನಿದೆ 1 × 5 × 5. ಸೊ 1 × 5 = 5/4 × 2 = 4 2 = 8 8 2 = 16. ಸೊ ಈ ಥರ ಇದೆ. ಈಗ 1/4 + 3/2 × 2/3 - 5/16. ಸೊ ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ, 2 2 ಕ್ಯಾನ್ಸಲ್ ಆಗುತ್ತೆ. 1/4 + ಇಲ್ಲಿ ಏನು ಹೇಳ್ಕೊಂತು 1 1 - 5/16. ಸೊ ಇದೇನು ಮಾಡೋದು, ಈಗ 1/4 + ಈಗ 1 ಕೆಳಗೆ 1 ಅಂತ ಹಾಕೊಂಡ್ಬಿಡಿ. ಆಗ 1 16 ಎಲ್ಸಿಯಂ ತೊಗೊಬೇಕಾಗುತ್ತೆ. 1 16 ಎಲ್ಸಿಯಂ ತೊಗೊಂಡ್ರೆ 16 ಬರುತ್ತೆ. ಸೊ 16 1 = 16 - 16 16 ಕ್ಯಾನ್ಸಲ್ ಆಗಿ ಇದು 5 ಉಳ್ಕೊಳ್ಳುತ್ತೆ. ಸೊ ಈಗ ಇದು ಮಾಡ್ತೀನಿ, 1/4 + ಇಲ್ಲೇನಿದೆ 16 - 5 16 - 5 ಅಂದರೆ 16 - 5 = 11 11/16. ಸೊ ಈಗ ನಾವು 4 ಮತ್ತು 16 ಎಲ್ಸಿಯಂ ತೊಗೋಬೇಕು. 4 16 ಎಲ್ಸಿಯಂ ಯಾವ ಥರ ತೊಗೊಳ್ಳೋದು, 2 2 = 2 8 2 1 = 2 4 =. ಸೊ ನೆಕ್ಸ್ಟ್ 2 2 = 4 4 = 8 8 = 16. ಸೊ 4 16 16 ಎಲ್ಸಿಯಂ ತೊಗೊಂಡ್ರೆ 16 ಬರುತ್ತೆ. ಸೊ ಈಗ ನೀವು 1/4 × 16 11/16 × 16 ಅಂತ ಹಾಕೊಂಡು ಮಾಡ್ಬೋದು. 4 1 = 4 4 = ಸೊ 1 × 4 4 + 16 16 ಕ್ಯಾನ್ಸಲ್ ಆಗಿ 11 ಉಳ್ಕೊಳುತ್ತೆ. ಸೊ 11 + 4 = 15. ಸೊ 15/16 ಇಸ್ ದ ಆನ್ಸರ್. ಸೊ ಇದು ಬಾಡ್ಮಾಸ್ ರೂಲ್ ಯೂಸ್ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀವಿ. ಇದೇ ಥರ ನೀವು ಸಿಂಪ್ಲಿಫೈ ಪ್ರಾಬ್ಲಮ್ಸ್ನೆಲ್ಲ ಬಾಡ್ಮಾಸ್ ರೂಲ್ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.